ಮತ್ತೊಂದು ವಿಡಿಯೋಗೆಲ್ಲರಿಗೂ ಕೂಡ ಸ್ವಾಗತ. ಈಗ ಎಲ್ಲ ಆಯಿತು, ಸ್ನಾನ ಎಲ್ಲ ಆಗಿ ಈಗ ಮುಗಿಸ್ಕೊಂಡು ಕೂತಿದ್ದೀನಿ. ಇವತ್ತೇನು ಮಾಡಬೇಕು ಅಂತ ಹೋಗಿ ಇದು ಚಿತ್ರ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕ್ಯಾನ್ವಾಸ್ ಬೋರ್ಡ್ ತೊಗೊಂಬರ್ಬೇಕು. ಕ್ಯಾನ್ವಾಸ್ ತೊಗೊಂಬಂದ್ರೆ ಹಿಂಗೆ ನೇತಾಕ್ಬೋದು, ಅಲ್ಲೆಲ್ಲರೂ ಗೋಡೆಗೆ ಇದಿರುತ್ತೆ, ಅದೊಂಥರ ರಟ್ಟಿನ ಗಟ್ಟಿ ಇರುತ್ತೆ, ಅದಕ್ಕೆ ಎಲ್ಲರೂ ಗೋಡೆಗೆ ನೇತಾಕ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಬ್ಯಾಕ್ಗ್ರೌಂಡ್, ಅದೇ ಕಲರ್ ಇಲ್ಲೂ ಹೊಡಿಬೇಕು, ಚೆನ್ನಾಗಿರುತ್ತೆ. ಅದು ತೊಗೆದು ಇದಿರುತ್ತಲ್ಲ ಅದಿಷ್ಟು ಗೋಡೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಕ್ಯಾನ್ವಾಸ್ ಅಲ್ಲಿ ಚಿತ್ರ ಬಿಡಿಸೋಣ ಅಂತ, ಕೃಷ್ಣಂದು ಯಾವ್ದ್ರಲ್ಲಿ ಚಿತ್ರ ಬಿಡಿಸ್ಬೇಕಂತ ಹೋಗಿ ತೊಗೊಂಬರ್ಬೇಕು. ಇಲ್ಲಾಂತ ಹೇಳಿದ್ರೆ ಇವತ್ತು ಯಾವುದು ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದ, ಆಗೋದಿರೋ ಇವತ್ತು ಕ್ಲಾಸ್ ಇದೆ ಅಂತೆ, ಅದಕ್ಕೆ ಅದಕ್ಕೆ ಹೋಗೋಕ್ಕಾಗಲ್ಲ, ಚಿತ್ರನ ಬಿಡಿಸ್ಬೇಕಷ್ಟೇ, ಅದೇ ಹೋಗಿ ತೊಗೊಂಬರೋಣ. ತೊಗೊಂಬಂದಾಯ್ತು, ಇದೇ ಅದು ಕ್ಯಾನ್ವಾಸ್ ಬೋರ್ಡ್, ಇದ್ರದ್ದು ಕವರ್ ತೆಗೆದು ಇದರಲ್ಲೇ ಬಿಡಿಸ್ಬೇಕು, ಒಳ್ಳೆ ಗಟ್ಟಿ ರಟ್ಟಿದ್ದಂಗೆ ಇರುತ್ತೆ. ಇನ್ನೊಂದು ಫ್ರೇಮ್ ಇರೋದಿತ್ತು ನನಗೆ, ಬ್ಲ್ಯಾಕ್ ಕ್ಯಾನ್ವಾಸ್ ಬೇಕಿತ್ತು, ಬ್ಲ್ಯಾಕ್ ಕ್ಯಾನ್ವಾಸ್ ಈ ಥರದ್ರಲ್ಲಿ ಇರಲಿಲ್ಲ, ಅದಕ್ಕೆ ವೈಟೇ ತೊಗೊಂಬಂದೆ. ಇದಕ್ಕೀಗ ಬ್ಲ್ಯಾಕ್ ಪೇಂಟ್ ಹೊಡಿಬೇಕು ಮೊದಲು, ಈ ಕವರ್ನ ತೆಗೆದು ಶುರು ಮಾಡಬೇಕು. 100 ರೂಪಾಯಿ ಇದೆ ಬರೀ ಇದೊಂದಕ್ಕೆ, ಅದಕ್ಕೆ ಪೇಂಟಿಂಗ್ಸ್ ಎಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ. ಎಲ್ಲರದ್ದು ಕಲರ್ಗಳು ಎಷ್ಟು ರೇಟ್ ಇರುತ್ತೆ ಗೊತ್ತಾ, ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಒಂದಕ್ಕೊಂದು, ಅದಕ್ಕೆ ಪೇಂಟಿಂಗ್ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಇದೇನು ಅಂಟಿಸಿದಾರೆ, ಇಲ್ಲ ಫೈನ್ ಆರ್ಟ್, ಫೈನ್ ಆರ್ಟ್ ಕಂಪ್ನಿ ಗಟ್ಟಿದೆ, ಚೆನ್ನಾಗಿದೆ. ಇದ್ರ ಮೇಲೆ ಚಿತ್ರ ಬಿಡಿಸ್ಬೇಕು, ಆಮೇಲೆ ಇಲ್ಲೆಲ್ಲರೂ ತೂತು ಹಾಕಿ ಆಮೇಲೆ ಹಿಂಗೆ ಹಾಕ್ಬಿಟ್ರಾಯ್ತು. ಹಿಂಗೆ ಚಿತ್ರ ಬಿಡಿಸ್ತಾರದು, ಇದಿಷ್ಟು ಬ್ಲ್ಯಾಕ್ ಮಾಡಿ ಅದ್ರ ಮೇಲೆ ಗೋಲ್ಡನ್ ಇಂದ ಕೃಷ್ಣ, ಫುಲ್ ಕೃಷ್ಣ ಅಂದರೆ ನಿಜವಾದ ಕೃಷ್ಣ ಅಲ್ಲ, ಒಂಥರ ಬರುತ್ತಲ್ಲ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಥರ. ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ಬೇಕು, ಈ ಥರದ್ದು ಬ್ಲ್ಯಾಕ್ ಕಲರ್ದು ಸಿಗುತ್ತೆ, ಆದರೆ ಇರಲಿಲ್ಲ ಅಲ್ಲಿ, ಇದರಲ್ಲಿತ್ತು ಅಂತ ಹೇಳೋದು. ದೊಡ್ಡ ಫ್ರೇಮಲ್ಲಿತ್ತು, ಅದು ಎಷ್ಟು 250 ಇತ್ತು, ಜಾಸ್ತಿ ರೇಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ಇತ್ತು ಅಂದ್ಬಿಟ್ಟು 100 ರೂಪಾಯಿ ಇದೆ. ಇದಕ್ಕೀಗ ಬ್ಲ್ಯಾಕ್ ಪೇಂಟ್ ಹಚ್ಬೇಕು, ಬ್ಲ್ಯಾಕ್ ಪೇಂಟ್ ಹಚ್ಬೇಕು. ಇದಿದೆಯಲ್ಲ ಇದು, ಇಷ್ಟು ಹೈಟ್ ಮಾಡಿಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡು. ಇನ್ನೊಂದು ಚಾನಲ್, ಆ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಇದನ್ನೀಗ ಚಿಕ್ಕದು ಮಾಡಿ ಆಮೇಲೆ ಅದಕ್ಕೆ ಪೇಂಟ್ ಮಾಡಿದೆ, ಇಲ್ಲಾಂತ ಹೇಳಿದ್ರೆ ಇಷ್ಟು ಹೈಟ್ ಆಗುತ್ತೆ. ಇದೊಂದು ಆ ಚಾನಲ್ಗೆ ವೀಡಿಯೋ ಮಾಡಬೇಕಾದ್ರೆ ಇದನ್ನು ದೊಡ್ಡದು ಮಾಡಬೇಕು, ಈ ಚಾನಲ್ ವೀಡಿಯೋ ಮಾಡಬೇಕಾದ್ರೆ ಚಿಕ್ಕದು. ಇದಿಷ್ಟ ಆಯ್ತು, ಇದಿಷ್ಟ ಆಗಿದೆ. ಇದು ಮೊಬೈಲ್ ಹಿಂಗೆ ಇಟ್ಟಿರ್ತೀನಿ, ಇಲ್ಲಿ ಮೊಬೈಲ್ ಹಾಕೋದು, ಇಲ್ಲಿ ಕೆಳಗಡೆ ಪೇಂಟ್ ಮಾಡಿ. ಕೆಳಗಡೆ ಪೇಪರ್ ಹಾಕ್ತಿದ್ದೀನಿ, ಯಾಕೆ ಅಂದರೆ ನೆಲ ಎಲ್ಲ ಪೇಂಟ್ ಆಗ್ಬಿಡುತ್ತೆ. ಬ್ರಷ್ ಚಿಕ್ಕದು ದೊಡ್ಡದು ಬ್ರಷ್ ಇದ್ರೆ ಚೆನ್ನಾಗಿರೋದು, ಬೇಗ ಆಗ್ತಿತ್ತು. ಈ ಸಣ್ಣ ಬ್ರಷ್ ಇಂದ ನೋಡಬೇಕು ಇದೆಷ್ಟು ಆಯಿತು. ವೈಟ್ ಕ್ಯಾನ್ವಾಸ್ ಈಗ ಬ್ಲ್ಯಾಕ್ ಕ್ಯಾನ್ವಾಸ್ ಆಗಿದೆ, ಇದರ ಮೇಲೆ ಚಿತ್ರ ಬಿಡಿಸ್ಬೇಕು. ಇದಿಷ್ಟು ಒಂಚೂರು ಒಣಗಲಿ, ಆಮೇಲೆ ಒಣಗಕ್ಕೆ ಒಂಚೂರು ಟೈಮ್ ಬೇಕಲ್ಲ, ಒಣಗಾದ್ಮೇಲೆ ಮತ್ತೆ ಚಿತ್ರ ಬಿಡಿಸೋಕೆ ಶುರು ಮಾಡಬೇಕು. ಕುಡಿಯೋ ನೀರೆಲ್ಲ ತೊಳಿತೀವಿ, ತೊಳೆದಾಯ್ತು. ಇದನ್ನು ಒಣಗಬೇಕು, ಇನ್ನೂ ಒಣಗಿಲ್ಲ, ಒಣಗಾದ್ಮೇಲೆ ಮತ್ತೆ ಶುರು ಮಾಡಬೇಕು, ಅಲ್ಲಿವರೆಗೂ ಬೇರೆ ಕೆಲಸ ಮಾಡೋಣ. ಇದು 2 ಕಲರ್ ಬೇಕಿತ್ತು, ಮೆಟಾಲಿಕ್ ಅಕ್ರೆಲಿಕ್ ಪೇಂಟ್ ತೊಗೊಂಬಂದೆ. ಈಗೆಲ್ಲ ಫುಲ್ ಒಣಗಿದೆ, ಇದ್ರ ಮೇಲೆ ಒಂಚೂರು ಇದರಿಂದ ಔಟ್ಲೈನ್ ಮಾಡಿ ಆಮೇಲೆ ಮತ್ತೆ ಪೇಂಟಿಂಗ್ ಶುರು ಮಾಡಬೇಕು. ಎಲ್ಲ ಆದ್ಮೇಲೆ ಸಿಗ್ತೀನಿ. ಈಗ ಇಷ್ಟ ಆಗಿದೆ ಔಟ್ಲೈನು ಮಾಡಿದ್ದೀನಿ, ಅದ್ರ ಮೇಲೆ ಈಗ ಪೇಂಟ್ ಹೊಡಿಬೇಕು. ಇದು ಈ ಕಡೆ ಸೈಡಲ್ಲಿ ಒಂದು ಚಿತ್ರ ಹಾಕಿರ್ತೀನಿ ನೋಡಿ, ಅದನ್ನ ನೋಡ್ಕೊಂಡು ಬಿಡಿಸ್ತಿರು.
ಅಂತೂ ಮುಗೀತು, ಅರ್ಧ ಮುಕ್ಕಾಲು ಭಾಗ ಮುಗಿದಿದೆ. ಇಷ್ಟಾಗಿದೆ, ಇಲ್ಲೆಲ್ಲ ಒಂಚೂರು ಬಿಳಿ ಬಿಳಿ ಆಗಿದೆ, ಇದೊಂಚೂರು ಕಪ್ಪು ಮಾಡ್ಬೇಕು. ಆಮೇಲೆ ಆಯ್ತು, ಇಷ್ಟ ಆಗಿದೆ, ಫುಲ್ ಮುಗ್ದಿದೆ. ಇದನ್ನು ಗೋಡೆ ಹಾಕ್ಬೇಕಂದ್ರೆ ಚೆನ್ನಾಗಿ ಕಾಣುತ್ತೆ. ಹಿಂಗ್ ಹಾಕ್ಬೇಕು ಗೋಡೆಗೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಫುಲ್ ತುಂಬಾ ಇದು ಗೋಲ್ಡನ್ ಕಲರ್ ಆ ಕಡೆ ಸೈಡ್ ಹಾಕಿದ್ದೆ ಅನ್ಬಿಟ್ಟು ಒಂಚೂರು ಚೇಂಜ್ ಮಾಡಿದ್ದೀನಿ, ಈಗ ಈ ತರ ಮಾಡಿದ್ದೀನಿ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಮೊದ್ಲು ಹೆಂಗಿತ್ತು ಅಂತ ಒಂದ್ಸತಿ ತೋರಿಸ್ತೀನಿ ತಡೀರಿ. ಮೊದ್ಲು ಹೆಂಗಿತ್ತು, ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ನೋಡಿ. ನಂಗಂತೂ ಈಗಿಂದ ಚೆನ್ನಾಗಿ ಅನಿಸ್ತಿದೆ, ಮೊದಲಿಂದ ತುಂಬ ಆಯ್ತದು ಒಂಥರ. ಹಾಂ, ಇದೇ ಪರವಾಗಿಲ್ಲ ಇನ್ನೋದ್ರಕ್ಕಿಂತ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಸರಿ, ಈ ವಿಡಿಯೋನ ಇಲ್ಲೇ ನಿಲ್ಸೋಣ, ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ. ಜೈ ಹಿಂದ್, ವಂದೇ ಮಾತರಂ.